ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವು ಧ್ಯಾನಿಸುವಂತ ಸತ್ಯ ವೇದ ಭಾಗದಲ್ಲಿ ಪವಿತ್ರಾತ್ಮನನ್ನ ಕುರಿತು ದೇವರು ಮಾತಾಡ್ತಾರೆ. ಪ್ರಿಯರೇ, ಪರಿಶುದ್ಧಾತ್ಮ ದೇವರು ನಮ್ಮ ಒಳಗೆ ಇರುವಾಗಲೇ ಎಲ್ಲ ಕಾರ್ಯಗಳು ತಾನಾಗೆ ಸರಾಗವಾಗಿ ನಡೆಯುತ್ತೆ. ಪ್ರಿಯರೇ, ಅಪೊಸ್ತಲ ಕೃತ್ಯ 1:8 ಕರ್ತನೆ ಹೇಳಿದ್ರು, ಪರಿಶುದ್ಧಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿಕೊಳ್ತೀರಿ. ಪವಿತ್ರಾತ್ಮ ನಿಮ್ಮ ಮೇಲೆ ಬರುತ್ತೆ, ಆಗಲೇ ನೀವು ಬಲವನ್ನು ಹೊಂದಿಕೊಳ್ತೀರಿ. ಆಗವರೆಗೂ ನೀವು ಯೆರೂಸಲೇಮಿನಲ್ಲಿ ನನ್ನ ಆಲಯದಲ್ಲಿ ನನಗ ಕಾದು ಕೂತಿದ್ರಿ. ನೋಡಿ, ಅಪೊಸ್ತಲರ ಆ ದಿನ ಕಾದು ಕುಳಿತರು. ಆ ದೇವರ ಆತ್ಮನ ಬಲ ಅವರ ಮೇಲೆ ಬರುವವರೆಗೂ ಅವರು ಎಲ್ಲೂ ಕೂಡ ಶುಭವಾರ್ತೆ ಹೊತ್ತು ಸಾರಲಿಲ್ಲ. ದೇವರ ಆತ್ಮ ಬರುವಾಗ ಅವರೆಲ್ಲರೂ ಬಲವನ್ನ ಹೊಂದಿಕೊಂಡ್ರು. ಅಪೊಸ್ತಲರ ಕೃತ್ಯ 1 ನಾವು ನೋಡ್ತೇವೆ, 2 ಮೊದಲನೇ ವಾಕ್ಯದಲ್ಲಿ 4 ನಾವು ನೋಡ್ತೇವೆ, ಪರಿಶುದ್ಧಾತ್ಮ ಅವರ ಮೇಲೆ ಬರುವಾಗ ಅವರೆಲ್ಲರೂ ಬಲವನ್ನ ಹೊಂದಿಕೊಂಡ್ರು. ನಾನಾ ಭಾಷೆಗಳಿಂದ ಅವರು ಮಾತನಾಡಿದ್ರು. ಕರ್ತನ ಶುಭವಾರ್ತೆಯನ್ನ ಎಲ್ಲೆಲ್ಲೂ ಕೂಡ ಹೊತ್ತು ಸಾರಿದ್ರು. ಪ್ರಿಯರೇ, ಇಲ್ಲಿ ಪರಿಶುದ್ಧಾತ್ಮ ದೇವರು ಬರುವಾಗಲೇ ನಾವು ಬಲವನ್ನ ಹೊಂದಿ ಜ್ಞಾನದಲ್ಲಿಯೂ ವಿವೇಕದಲ್ಲಿಯೂ ತಿಳುವಳಿಕೆಯನ್ನ ಕೊಟ್ಟು ಕರ್ತನ ಆತ್ಮನ ನಮ್ಮನ್ನ ನಡೆಸ್ತಾರೆ. ದೇವರಾತ್ಮನ ಎಲ್ಲಿ ಬರ್ತಾರೋ ಅಲ್ಲಿಯೇ ಬಿಡುಗಡೆ ಎಂಬುದಾಗಿ. ನೋಡಿ, ದೇವರಾತ್ಮನ ಇರುವಾಗಲ ಮಾತ್ರವೇ ಅಲ್ಲಿ ಬಿಡುಗಡೆಯ ಕಾರ್ಯಗಳು ನಡೆಯುತ್ತೆ. ಒಂದು ಪರಿಶುದ್ಧಾತ್ಮ ಜೀವ ನದಿ ಅದು ಹರಿಯುವಾಗ ಒಂದು ಸಭೆ ಒಳಗೆ ಅದ್ಭುತಗಳು ನಡೆಯುತ್ತೆ. ಎಲ್ಲಿ ದೇವರ ಆತ್ಮನ ಭರಿತವಾದ ಸಭೆ ಇರುತ್ತೋ, ಆತ್ಮನ ಅಭಿಷೇಕ ಹೊಂದಿದ ಸೇವಕರಿರ್ತಾರೋ, ಆ ಸ್ಥಳದಲ್ಲಿ ದೇವರು ತನ್ನ ಕಾರ್ಯವನ್ನ ಮಾಡಿ ಮುಗಿಸ್ತಾರೆ. ಪವಿತ್ರಾತ್ಮ ಭರಿತವಾದ ದಾಸ ದಾಸಿಯರು ಅವರು ಪ್ರಾರ್ಥಿಸುವಾಗ ಆ ಪವಿತ್ರಾತ್ಮ ದೇವರು ಆ ಸಭೆ ಒಳಗೆ ಇಳಿದು ಬರ್ತಾರೆ, ಆ ಸಭೆಯ ಮೇಲೆ ಚಲಿಸ್ತಾರೆ. ಆ ಸಭೆಯ ಒಳಗೆ ಏನೇ ಕಷ್ಟ, ದುಃಖ, ವ್ಯಾಧಿ, ನೋವು, ಎಂಥ ಒಂದು ದುಷ್ಟ ಪಿಶಾಚಿಯ ಬಂಧನ ಹೊತ್ತು ತಂದಿದ್ದಾರೋ ಎಲ್ಲ ಜನರ ಒಳಗಿರುವ ಕಷ್ಟಗಳನ್ನ ದೇವರಾತ್ಮನೇ ಬಿಡುಗಡೆ ಕೊಡ್ತಾರೆ. ಅಲ್ಲಿ ಪರಿಶುದ್ಧಾತ್ಮ ದೇವರು ಎಲ್ಲರಿಗೂ ಅವಶ್ಯಕತೆ. ಪ್ರಿಯರೇ, ಎಲ್ಲರ ಮೇಲೆ ಆತನ ಆತ್ಮ, ಆ ಪವಿತ್ರವಾದ ದೇವರ ಆತ್ಮ ಅದು ಬರಲೇಬೇಕು. ಕಡೇ ದಿವಸಗಳಿದು ಅಪೊಸ್ತಲರ ಕೃತ್ಯ 2:17 17 ಕರ್ತನೆ ಹೇಳಿದರು, ಈ ಕಡೇ ದಿವಸ ನನ್ನ ಆತ್ಮ ನನ್ನ ಎಲ್ಲ ಮನುಷ್ಯರ ಮೇಲೆ ಸುರಿಸ್ತೇನೆ. ಹಾಗಾದ್ರೆ ಪರಿಶುದ್ಧಾತ್ಮ ದೇವರು ಪ್ರತಿಯೊಬ್ಬ ಮನುಷ್ಯರ ಮೇಲೆ, ದೇವರಲ್ಲಿ ಯಾವ ಭೇದ ಭಿನ್ನತೆ ಇಲ್ಲದೆ ಇರ್ತಾರೆ, ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮ ಸುರಿಸ್ತೇನೆ. ಹಾಗಾದ್ರೆ ದೇವರ ಆತ್ಮ ಎಲ್ಲ ಮನುಷ್ಯರ ಮೇಲೆ ಕರ್ತನು ಯಾಕಾಗಿ ಸುರಿಸ್ತಾ ಇದ್ದಾರೆ? ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯ ಬಲವನ್ನು ಹೊಂದಿಕೊಡ್ಬೇಕು, ಅವರೆಲ್ಲರೂ ಆತ್ಮ ಭರಿತರಾಗಿ ತಾವು ಬಿಡುಗಡೆಯನ್ನ ಹೊಂದಬೇಕು. ಕಷ್ಟದಿಂದ, ದುಃಖದಿಂದ, ವ್ಯಾಧಿಯಿಂದ, ಪಿಶಾಚಿಯ ಬಂಧನದಿಂದ, ಎಲ್ಲ ಮನುಷ್ಯರ ಒಳಗೆ ಇರುವಂತ ಎಲ್ಲ ದುಷ್ಟ ಕಾರ್ಯಗಳು, ದುಷ್ಟ ವ್ಯಾಧಿಗಳು ಬಿಟ್ಟು ಅವರೆಲ್ಲವೂ ಬಿಡುಗಡೆ ಹೊಂದಿ ಅವರ ಆತ್ಮ ಭರಿತರಾಗಿ ಚಲಿಸ್ಬೇಕು. ಆತ್ಮೀಕ ಕಣ್ಣುಗಳು ತೆರೆಯಲ್ಪಡಬೇಕು ಎಂಬುದಾಗಿನೇ ಕರ್ತನು ಕಡೇ ದಿವಸದಲ್ಲಿ ಎಲ್ಲ ಮನುಷ್ಯರ ಮೇಲೆ ತನ್ನ ಆತ್ಮವನ್ನ ಸುರಿಸ್ತಾ ಇದ್ದಾರೆ. ಆ ಪರಿಶುದ್ಧಾತ್ಮ ದೇವರು ನಮ್ಮ ಮೇಲೆ ಬರುವಾಗಲೇ ನಾವು ಬಲವನ್ನ ಹೊಂದುತ್ತೇವೆ. ನೀವು ಜ್ಞಾನವಂತರಾಗ್ತೀರಿ. ಜ್ಞಾನದಲ್ಲಿಯೂ ಕೂಡ ಆ ಒಂದು ಬಿಡುಗಡೆ ಹೇಗೆ ಬರುತ್ತೆ? ಪವಿತ್ರ ಆತ್ಮ ಬರುವಾಗ ಬಲ ಮಾತ್ರ ಅಲ್ಲ ಪ್ರಿಯರೇ, ಅದು ಕರ್ತನ ಆತ್ಮ ನಮಗೆ ತಿಳುವಳಿಕೆಯನ್ನ ವಿವೇಕವನ್ನ ಉಂಟು ಮಾಡುವಂತ ಆತ್ಮ. ದೇವರ ಆತ್ಮ ಬರುವಾಗಲೇ ನಾವು ಜ್ಞಾನದಿಂದ ತುಂಬಲ್ಪಡ್ತೇವೆ. ಸೇವೆಯಲ್ಲಿಯೂ, ನಿಮ್ಮ ಜೀವಿತದಲ್ಲಿ ಅನೇಕ ಅದ್ಭುತ ಕಾರ್ಯಗಳು ದೇವರು ನಡೆಸ್ತಾರೆ. ಕರ್ತನ ವಾಕ್ಯದಲ್ಲಿ ನೋಡಿದೆ, ಆತನು ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು ಎಂಬು ಆತನ ನಾಮ. ಈ ನಾಮದಲ್ಲಿ 5 ಕೂಡ 5 ಹೆಸರುಗಳನ್ನ ನೋಡ್ತೇವೆ. ಅದ್ಭುತ ಸ್ವರೂಪನು, ಆ ಅದ್ಭುತ ಸ್ವರೂಪನು ಅಂದ್ರೆ ಪರಿಶುದ್ಧಾತ್ಮ ದೇವರು ಬರುವಾಗ ಸಭೆಯಲ್ಲಿ ಅದ್ಭುತಗಳು ನಡೆಯುತ್ತೆ, ನಿಮ್ಮ ಜೀವಿತದಲ್ಲಿ ಅದ್ಭುತ ನಡೆಯುತ್ತೆ. ಆಲೋಚನಾ ಕರ್ತನು, ನೀವು ಹೇಗೆ ಜೀವಿತವನ್ನ ನಡೆಸ್ಬೇಕು, ಯಾವ ರೀತಿ ನಾವು ಹೇಗಿರ್ಬೇಕು ಎಂಬುದನ್ನ ಆಲೋಚನೆ ಕೊಟ್ಟು ನಡೆಸ್ತಾರೆ ಪರಿಶುದ್ಧಾತ್ಮ ದೇವರು.
ನಿತ್ಯನಾದ ತಂದೆ ಅಂದ್ರೆ ಯಾವಾಗಲೂ ನಮ್ ಜೊತೆ ಜೊತೆಯಲ್ಲೇ ಸಂಚರಿಸ್ತಾ ನಮ್ಮೊಂದಿಗೆ ಇರ್ತಾರೆ. ಪರಾಕ್ರಮಿಯುಳ್ಳ ದೇವರು ಅಂದ್ರೆ ನಮ್ಮ ಶತ್ರುಗಳನ್ನ ಯಾರೇ ಒಂದು ಹೋರಾಟದಲ್ಲಿ ನಮ್ಮ ವಿರೋಧವಾಗಿ ಕಾರ್ಯ ಮಾಡ್ತಾ ಇದ್ರೆ ಎಲ್ಲಾ ಸೈತಾನ ಹೋರಾಟಗಳನ್ನ ಮುರಿದು ಹಾಕೋ ಶಕ್ತಿ, ಅದೆಲ್ಲವನ್ನ ಜಯಿಸಿ ನಮ್ಮನ್ನು ಮುಂದೆ ಸಾಗಿಸುವಂತ ಶಕ್ತಿ ಪವಿತ್ರಾತ್ಮ ದೇವರಿಗಿದೆ. ಪರಿಶುದ್ಧಾತ್ಮ ದೇವರು ಪರಾಕ್ರಮದಿಂದ ಹೋರಾಟ ಮಾಡ್ತಾರೆ. ನೋಡಿ ಆ ವಾಕ್ಯ ನಾವು ನೋಡುವಾಗ ಕರ್ತನ ಸತ್ಯವೇದದಲ್ಲಿ ಪವಿತ್ರಾತ್ಮ ಬರುವಾಗ ನಾವು ಒಂದು ಬಲ ಹೇಗೆ ಹೊಂತೇವೋ ಆ ಬಲ ನಮಗೆ ಸಾಮಾನ್ಯ ಸಾಧಾರಣವಾದ ಬಲ ಅಲ್ಲ, ಅದು ಅಪರಿಮಿತವಾದ ಶಕ್ತಿ. ಅದು ಪರಾಕ್ರಮದಿಂದ ಹೋರಾಟ ಮಾಡುವಂತ ಶಕ್ತಿ. ಸಂಶೋಧನ ಮೇಲೆ ಕರ್ತನ ಆ ವಾಕ್ಯದಲ್ಲಿ ನ್ಯಾಯಸ್ಥಾಪಕರು 14:5-6 ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲಿ ಆ ಒಂದು ದಿನ ಸಂಶೋಧನ ಮೇಲೆ ಪರಿಶುದ್ಧಾತ್ಮನು ಪಕ್ಕನೆ ಇಳಿದು ಬಂದ್ರು. ಆತನು ಮಾರ್ಗ ನಡೆದು ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಹೋಗ್ತಾ ಇರುವಂತ ಸಮಯ ಆತನ ಎದುರಾಗಿ ಒಂದು ಸಿಂಹವು ಆರ್ಭಟಿಸುವಂತ ಪ್ರಾಯದ ಸಿಂಹ ಆತನ ಮೇಲೆ ಹಾಗೆ ಚಿಮ್ಮಿ ಹಾರಿ ಬರ್ತಾ ಇರೋದನ್ನ ನಾವು ನೋಡ್ತೇವೆ. ಆ ಸಿಂಹವನ್ನ ನೋಡ್ತಾ ಇರೋ ಸಂಶೋಧನ, ಓ ಕರ್ತನೇ ನಾನು ಏನ್ ಮಾಡ್ಲಿ, ಆತನ ಆಲೋಚನೆ ನಾನೇನ್ ಮಾಡ್ಲಿ ಅನ್ನೋ ಸಮಯ, ಕರ್ತನೇ ಎಂಬುದಾಗಿ ದೇವರನ್ನ ಕೂಗಿಕೊಳ್ಳುವಂತ ಸ್ವಲ್ಪ ಸಮಯದಲ್ಲೇ ಪಕ್ಕನೆ ಅವನ ಮೇಲೆ ಪರಿಶುದ್ಧಾತ್ಮ ದೇವರು ಇಳಿದು ಬಂದ್ರು. ಸಂಶೋಧನ ಆತ್ಮ ಭರೀತನಾದನು, ಒಂದು ದೊಡ್ಡ ಬಲ ಅವನನ್ನು ಆವರಿಸ್ತು, ಒಂದು ಪರಾಕ್ರಮವುಳ್ಳ ಶಕ್ತಿ ಅವನ ಮೇಲೆ ಇಳಿದು ಬಂದ್ರು. ಆ ತಕ್ಷಣವೇ ಆತನ ಆತ್ಮ, ಕರ್ತನ ದೇವರ ಆತ್ಮ ಪರಾಕ್ರಮದಿಂದ ಹೋರಾಟ ಮಾಡಕ್ ಸಿದ್ಧವಾದ್ರು. ಅದು ಹೇಗೆ ಹೋರಾಟ ಅಂದ್ರೆ ನೋಡ್ತೇವೆ, ಆ ಸಿಂಹವನ್ನ ಈ ಸಂಶೋಧನ ನೋಡುವಾಗ, ಓ ನಾನಿದು ಜಯಿಸಕ್ ಆಗಲ್ಲ, ಇದನ್ನ ನಾನೇನು ಮಾಡಕ್ಕಾಗಲ್ಲ, ಇದು ನನ್ನ ಏನಾದ್ರೂ ಒಂದು ಕೇಡು ಮಾಡೇ ಹೋಗುತ್ತೆ ಎಂಬುದಾಗಿ ಅವನ ಮನಸ್ಸಿನಲ್ಲಿ ಆ ಒಂದು ಭಾವನೆ ಬಂದಿರ್ಬೋದು, ಆ ಆಲೋಚನೆ ಬಂದಿರ್ಬೋದು. ಆದ್ರೆ ಕರ್ತನ ಆತ್ಮ ಅವನ ಮೇಲೆ, ದೇವರ ಆತ್ಮ ಅವನ ಮೇಲೆ ಬರುವಾಗ ಅವನು ಪಕ್ಕನೆ ಅವನ ಆಲೋಚನೆ ಕೂಡ ಬದಲಾವಣೆ ಆಯ್ತು. ಅವನ ಆಲೋಚನೆಯಲ್ಲಿ, ಓ ನನಗೆ ಅಸಾಧ್ಯ, ನನಗೆ ಆಗಲ್ಲ ಇದು, ಆದ್ರೆ ದೇವರು ನನ್ನ ಒಳಗೆ ಪರಿಶುದ್ಧವಾದ ಪವಿತ್ರಾತ್ಮನು ದೇವರಾತ್ಮ ನನ್ನ ಮೇಲೆ ಬಂದಿದ್ದ, ಈಗ ಇದನ್ನ ದೇವರೇ ಮಾಡಿ ಮುಗಿಸ್ತಾರೆ ಅಂತ ನಂಬಿಕೆಯಲ್ಲಿ ಸ್ಟ್ರಾಂಗ್ ಆದ, ಬಲವನ್ನು ಹೊಂದಿಕೊಂಡ. ಆ ನಂಬಿಕೆ ಅವನಂತ ಎಷ್ಟು ದೃಢವಾಗಿತ್ತು ಅಂದ್ರೆ ಪಕ್ಕನೆ ಆತ್ಮ ತುಂಬಿದ ತಕ್ಷಣ ಒಂದು ದೊಡ್ಡ ಬಲ ಶಕ್ತಿಯ ಉಳ್ಳವನಾಗಿ ಆತ ನೋಡ್ತಾ ಇದ್ದಾನೆ ಸಿಂಹವನ್ನ. ಒಂದು ಹೋತ ಮರೆಯೋ ಎಂಬಂತೆ ಅದು ಕಾಣ್ತಾ ಇದೆ. ಆತನನ್ನ ಏನು ಮಾಡ್ತಾ ಇಲ್ಲ ನೋಡಿ, ಆ ಸಿಂಹವನ್ನ ಅವನು ಸೀಳಿ ಬಿಸಾಕ್ತ, ಆತನು ಸಿಂಹವನ್ನ ಹಾಗೆ ಸೀಳಿ ಬಿಸಾಕಿ ಮುಂದೆ ಹೋಗ್ತಾ ಇದ್ದಾನೆ. ನೋಡಿ, ದೇವರ ಆತ್ಮ ಬರುವಾಗ ನಾವು ಇದೇ ರೀತಿಯ ಒಂದು ಅದ್ಭುತ ಆ ಬಲವನ್ನ ನಾವು ಹೊಂದಿಕೊಳ್ತೇವೆ. ಪ್ರಿಯರೇ, ಪವಿತ್ರಾತ್ಮ ಪಕ್ಕನೆ ಇಳಿದು ಬರ್ತಾರೆ. ಆತನು ಸಮಯವನ್ನ ನೋಡಲ್ಲ, ಆತ ಸಮಯ ತಗೊಳ್ಳಲ್ಲ. ಅಪೋಸ್ತಲರ ಮೇಲೆ ಬರುವಾಗಲೂ ಕೂಡ ಆಕಾಶದಲ್ಲಿ ಒಂದು ದೊಡ್ಡ ಸೌಂಡ್ ಆಯ್ತಾನ, ಅವರೆಲ್ಲರಿಗೂ ಅದು ಕೇಳಿಸ್ತು. ಆ ನಂತರ ಅವರ ಮೇಲೆ ಪವಿತ್ರಾತ್ಮನು ಇಳಿದು ಬಂದ್ರು, ಆ ಶಕ್ತಿ ತುಂಬಲ್ಪಟ್ಟು ಅವರೆಲ್ಲರ ಮೇಲೆ ಪರಿಶುದ್ಧಾತ್ಮನ ಇಳಿದ್ರು. ಅವರು ಒಟ್ಟಾಗಿ ಸೇರಿ ಒಂದು 120 ಜನ ಒಂದು ಕೊಠಡಿ ಒಳಗೆ ಕೂತಿದ್ರು. ಆ ಪವಿತ್ರಾತ್ಮನ ಅವರ ಮೇಲೆ ಇಳಿಯುವಾಗ ಅವರೆಲ್ಲರೂ ಆತ್ಮನಿಂದ ತುಂಬಲ್ಪಟ್ರು. ಒಂದು ಧೈರ್ಯವುಳ್ಳ ಆತ್ಮ, ಅದು ಯಾರನ್ನು ಕೂಡ ನೋಡದೆ ಎದುರು ನೋಡದೆ ಅದು ಶಕ್ತಿಶಾಲಿಯಾದಂತ ಆತ್ಮ. ಕರ್ತನಾದ ಯೇಸು ಕ್ರಿಸ್ತನು ಕರ್ತನು ಆತನು ನುಡಿದ ಪ್ರಕಾರ, ನಾನು ಹೋಗಿ ನನ್ನ ಆತ್ಮವನ್ನ ನಿಮಗೆ ಕಳಿಸಿಕೊಡ್ತೇನೆ, ನನ್ನ ಆತ್ಮ ನಿಮ್ಮ ಮೇಲೆ ಬರುತ್ತೆ, ನಾನು ನಿಮಗೆ ಆತ್ಮನ ಸ್ನಾನ ಮಾಡಿಸ್ತೇನೆ. ಯೋಹಾನ ನಿಮಗೆ ನೀರಿನ ಸ್ನಾನ ಮಾಡಿಸಿರ್ಬೋದು, ಆದ್ರೆ ನಾನು ಕೊಡುವ ಸ್ನಾನ ಪರಿಶುದ್ಧಾತ್ಮನ ಸ್ನಾನ. ಆ ಪವಿತ್ರಾತ್ಮನ ಸ್ನಾನ ನೀವು ಮಾಡಿಕೊಳ್ಳುವಾಗ ಒಂದು ಬಲವನ್ನ ಹೊಂದಿಕೊಳ್ತೀರಿ. ನಿಮ್ಮ ಕೈಲಿ ಆಗದೆ ಇರೋ ಕೆಲಸ ಆ ಪವಿತ್ರಾತ್ಮನೆ, ನನ್ನ ಆತ್ಮನೆ ಅದನ್ನ ಮಾಡಿ ಮುಗಿಸ್ತಾರೆ. ಹಾಗಾದ್ರೆ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನೀವು ಸೋತು ಹೋಗಿದ್ದೀರಾ? ಬಲಹೀನರಾಗಿದ್ದೀರಾ? ಓ ನನಗೆ ಸಹಾಯ ಮಾಡೋರು ಯಾರು ಇಲ್ವೇ ಎಂಬುದಾಗ ಆಲೋಚನೆ ಮಾಡ್ತಾ ಇದ್ದೀರಿ? ಓ ಒಂದು ಕಾರ್ಯದಲ್ಲಿ ನಾನು ಮನಸ್ಸಿಟ್ಟಿದ್ದೇನೆ, ಆ ಮಾರ್ಗ ತೆರೆಯಲ್ಪಡ್ತಾ ಇಲ್ಲ. ದೇವರೇ, ನಾನು ಯಾರ ಸಹಾಯಕ್ಕೋಗ್ಲಿ, ಯಾರ ಬಲಿ ಬೇಡ್ಲಿ, ನಾನು ಯಾರ ಹತ್ರ ಕೇಳಲಿ ಎಂಬುದಾಗಿ ನೀವು ಆಲೋಚನೆ ನಿಮ್ಮ ಮನಸ್ಸಿನಲ್ಲಿ, ಮನುಷ್ಯನ ಆಲೋಚನೆಯಂತೆ ನಾವು ಆಲೋಚನೆ ಮಾಡ್ತೇವೆ. ನೀವು ಆಲೋಚನೆ ಇವತ್ತು ಮಾಡ್ತಾ ಇರ್ಬೋದು, ಆದ್ರೆ ಕರ್ತನು ಹೇಳ್ತಾ ಇದ್ದಾರೆ, ನನ್ನ ಆತ್ಮ ನಿಮ್ಮ ಮೇಲೆ ಕಳಿಸ್ಕೊಡ್ತೇನೆ.
ನನ್ನ ಪವಿತ್ರಾತ್ಮ ನಿಮ್ಮ ಮೇಲೆ ಬರುತ್ತೆ. ಹೇಗೆ ಸಂಶೋನನ ಮೇಲೆ ಪಕ್ಕನೆ ಇಳಿದು ಬಂತು, ಸಂಶೋನನ ಕೈಲಿ ಆಗ್ದಿರೋ ಕೆಲ್ಸ ನಾನು ಆ ದಿನ ಮಾಡಿ ಮುಗಿಸಿದೆ ಒಂದು ಕ್ಷಣದಲ್ಲಿ. ಹೇಗೆ ಸಂಶೋನ ಸಿಂಹವನ್ನ ಹೋತ ಮರಿಯಂತೆ ಸೀಡಿ ಬಿಸಾಕಿ ಮುಂದೆ ಹೋಗ್ತಾ ಇದ್ದಾನೆ, ಈ ವಿಚಾರ ಅವರ ತಂದೆ ತಾಯಿಗೂ ಕೂಡ ಗೊತ್ತಾಗ್ಲಿಲ್ಲ. ಎಂಥ ಒಂದು ಅದ್ಭುತ! ಜೊತೆಲೆ ತಂದೆ ತಾಯಿಗಳು ಕೂಡ ನಡೆದು ಬರ್ತಾ ಇದ್ದಾರೆ. ಅವ್ರು ಒಟ್ಟಾಗಿ ಹೋಗ್ತಾ ಇರ್ಬೇಕಾದ್ರೆ ಸ್ವಲ್ಪ ದಾರಿ ನಡೆದು ಮುಂದೆ ಹೋಗ್ತಾ ಇರೋ ತಂದೆ ತಾಯಿಗಳು, ಅವ್ರ ತಂದೆ ತಾಯಿನ ಬಿಟ್ಟು ಸಂಶೋನ ಒಬ್ಬನೇ ಒಂದು ಕ್ಷಣದಲ್ಲಿ ಆ ಯುದ್ಧವನ್ನು ಮಾಡಿ ಮುಗಿಸ್ತ, ಸಿಂಹವನ್ನ ಹೋತ ಮರೆಯಂತೆ ಸೀಡಿ ಬಿಸಾಕಿ ಅವನು ಮುಂದಕ್ಕೆ ಹೋಗ್ತಾ ಇದ್ದಾನೆ. ನೋಡಿ, ಹಾಗೆ ನಿನಗೆ ಗೊತ್ತಿಲ್ಲದೆ, ನಿನಗೆ ಅರಿವಿಲ್ಲದೆ, ನಿನಗೆ ತಿಳಿಯದೆ ದೇವರ ಶಕ್ತಿ ನಿನ್ನ ಮೇಲೆ ಆವರಿಸುತ್ತೆ. ಕರ್ತನ ಶಕ್ತಿ ಪ್ರಿಯರೇ ನಿಮ್ಮ ಮೇಲೆ ಇದಿನ ಬರೋದನ್ನ ನೀವು ಕಾಣ್ತೀರಾ? ನೀವು ಅಪೇಕ್ಷೆ ಪಡ್ಬೇಕಷ್ಟೆ, ಆಸೆ ಪಡ್ಬೇಕು. ಜ್ಞಾನೋಕ್ತಿ 8ನೇ ಅಧ್ಯಾಯದಲ್ಲಿ 17-18ನೇ ವಾಕ್ಯ, ನನ್ನನ್ನ ಪ್ರೀತಿಸೋರನ್ನ ನಾನು ಪ್ರೀತಿಸ್ತೇನೆ, ಆತುರದಿಂದ ಹುಡುಕುವವರು ನನ್ನನ್ನ ಕಂಡುಕೊಳ್ಳುವರು. ಇವತ್ತು ಯಾರು ದೇವರನ್ನ ಅಪೇಕ್ಷೆಯಿಂದ ಆಸೆಯಿಂದ ಪ್ರೀತಿಯಿಂದ ಯೇಸುವೆ ನನ್ನನ್ನು ಪರಾಮರಿಸು ದೇವರೇ, ನನ್ನನ್ನು ಕರುಣಿಸು, ನಾನು ಬಲಹೀನಳು, ನಾನು ಬಲಹೀನನು, ನನಗೆ ಯಾರ ಸಹಾಯವಿಲ್ಲ, ನನಗೆ ಬಲ ಬೇಕು, ನನಗೆ ಅಭಿಷೇಕ ಬೇಕು, ದೇವರೇ ಈ ಕೆಲಸ ನನ್ನ ಕೈಲಾಗ್ತಿಲ್ಲ, ಇದು ನೀನ್ ಮಾಡಿ ಮುಗಿಸು, ಇದು ನನಗೆ ಸಹಾಯ ಬೇಕು ದೇವರೇ, ನನ್ಗೆ ಸಹಾಯ ಮಾಡು. ನೀವು ಕೇಳ್ತಾ ಇದ್ದೀರೋ, ದೇವರು ನಿಶ್ಚಯವಾಗಿ ಕರ್ತನು ಇದ್ದು ನಿಮ್ಮ ಮೇಲೆ, ನಿಮಗೆ ಅರಿವೇ ಇಲ್ಲದೆ, ನಿಮಗೆ ತಿಳಿವೇ ಇಲ್ಲದೆ ಕರ್ತನ ಆತ್ಮ ಪಕ್ಕನೆ ನಿಮ್ಮ ಮೇಲೆ ಇಳಿಯೋದನ್ನ ನೀವು ಗ್ರಹಿಸ್ತೀರಾ? ಸಂಶೋನನ ಮೇಲೆ ಬಂದಂತೆ, ಅಪೋಸ್ತರರ ಮೇಲೆ ಇಳಿದು ಬಂದಂತೆ ಕರ್ತನು ನಿಮ್ಮ ಮೇಲೆ ತನ್ನ ಪವಿತ್ರವಾದ ಆತ್ಮವನ್ನ ಈ ದಿನ ಸುರಿಸಲು ಇಷ್ಟಪಡ್ತಾ ಇದ್ದಾರೆ. ಪ್ರಿಯರೇ ನೀವು ಅಪೇಕ್ಷೆ ಪಡಿ. ದೇವರಿರ್ತಾರೆ, ಅಜ್ಞಾನೋಕ್ತಿ 8:17-18ರಲ್ಲಿ ನಾವು ನೋಡಿದ್ವಿ, ನನ್ನನ್ನು ಪ್ರೀತಿಸೋರನ್ನ ನಾನು ಪ್ರೀತಿಸ್ತೇನೆ, ಆತುರದಿಂದ ಹುಡುಕೋರು ನನ್ನನ್ನು ಕಾಣಿಸ್ತಾರೆ, ನನ್ನನ್ನು ಕಂಡುಕೊಳ್ಳುವವರು. ನೋಡಿ, ನಾವು ದೇವರನ್ನ ಪ್ರೀತಿಯಿಂದ ಕರಿಬೇಕು, ಆತನನ್ನ ಬಹಳವಾಗಿ ಪ್ರೀತಿಸಬೇಕು. ನಾವು ಪ್ರೀತಿಯಿಂದ ಆತನನ್ನ ನಮ್ಮ ಹೃದಯ ಕರೆಯುವಾಗ ಕರ್ತನು ನಮ್ಮ ಮೇಲೆ ಪ್ರೀತಿಸಿ ಆವರಿಸಿಕೊಳ್ತಾರೆ. ಆ ಪರಿಶುದ್ಧ ಆತ್ಮ ದೇವರು ಬರುವಾಗ ನೀವು ನಿಜಕ್ಕೂ ಇಂದಿನಿಂದ ಒಂದು ಬದಲಾವಣೆ ನಿಮ್ಮ ಜೀವಿತದಲ್ಲಿ ಉಂಟಾಗುತ್ತೆ, ನೀವು ಪೂರ್ಣವಾಗಿ ಬದಲಾಗ್ತೀರಿ. ದೇವರಿರ್ತಾರೆ, ನಿಗೋ ನಾನು ಎಲ್ಲ ಹೊಸದು ಮಾಡ್ತೇನೆ. ಪ್ರಕಟಣೆ 21:5 ಎಲ್ಲವನ್ನ ಹೊಸದು ಮಾಡ್ತೇನೆ. ಹಳೆಯ ಜೀವಿತ ಹೋಗುತ್ತೆ, ಹಳೆಯ ಪಾಪಗಳು, ಹಳೆಯ ಕಾರ್ಯಗಳು, ಹಳೆಯ ಕೆಲಸಗಳು, ಹಳೆಯದರ ಮೇಲೆ ಮನಸ್ಸಿಟ್ಕೊಂಡು ಅಯ್ಯೋ ಇಷ್ಟು ಸಾಕು, ನನಗೆ ಒಂದು ಗುಡಿಸ್ಲಿ ಸಾಕು, ಒಂದು ಚಿಕ್ಕ ಮನೆ ಇದೆ ಸಾಕು, ಅಯ್ಯೋ ನನಗೊಂದು ಒಂದೇ ಒಂದು ಸಣ್ಣದಾದ ಒಂದು ಸೈಕಲ್ ಇದೆ ಸಾಕು, ನಾವು ಒಂದೊಂದು ಚಿಕ್ಕ ಚಿಕ್ಕ ವಸ್ತುಗಳನ್ನ ಅದನ್ನೇ ಪ್ರೀತಿ ಮಾಡ್ಕೊಂಡಿರ್ತೀವಿ. ಆದ್ರೆ ದೇವ್ರು ಹೇಳ್ತಾರೆ, ನಾನು ಈ ದಿನ ನಿಮಗೆ ಎಲ್ಲವನ್ನ ಹೊಸದು ಮಾಡ್ತಾ ಇದ್ದೇನೆ. ಐ ವಿಲ್ ಮೇಕ್ ದನ್ ಎವ್ರಿಥಿಂಗ್ ಇಸ್ ನ್ಯೂ, ಎಲ್ಲ ಹೊಸದಾಗುತ್ತೆ. ನಿಮ್ಮ ಜೀವಿತದಲ್ಲಿ ಇರುವಂತ ಎಲ್ಲಾ ಕಾರ್ಯಗಳು ಹೊಸತನದಿಂದ ತುಂಬುತ್ತೆ. ನಿಮ್ಮ ಕೆಲಸ ಕಾರ್ಯಗಳು, ಮನೆ ಕಟ್ಟೋ ಕಾರ್ಯಗಳು ನಿಂತು ಹೋಗಿರ್ಬೋದು, ನೀವೇನೆಲ್ಲ ಆಸೆ ಪಟ್ಟಿರ್ಬೋದು, ಇದು ಮಾಡೋಣ, ಓ ಈ ಕೆಲಸಕ್ಕೆ ನಾನು ಕೈ ಹಚ್ಚಿದ್ದೇನೆ, ನನಗೊಂದು ಉತ್ತಮ ಕೆಲಸ ಕಾರ್ಯ, ವ್ಯಾಪಾರ, ದೇವರೇ ಯಾಕಪ್ಪ ಇದ್ರಲ್ಲಿ ಸಹಾಯ ಬರ್ತಾ ಇಲ್ಲ, ಬರೀ ಲಾಸಲ್ಲಿದ್ದೇನೆ, ಸಾಲಗಾರನಾಗಿದ್ದೇನೆ, ಒಂದು ತುಂಬಾ ದುಷ್ಟ ಓ ಆಲೋಚನೆಗಳು ಬರುತ್ತೆ, ಕರ್ತನೇ ನನಗೆ ಸಹಾಯ ಮಾಡು ಅಂತ ಇದ್ದೀರೋ, ದೇವರ ಆತ್ಮನು ಸಹಾಯ ಮಾಡು. ನಾನು ನಿಮಗೆ ಕಳಿಸುವ ನನ್ನ ಆತ್ಮ ನಿಮ್ಮ ಮಧ್ಯದಲ್ಲಿ ವಾಸ ಮಾಡ್ತಾರೆ, ಆತ ನಿಮ್ಮ ಸಂಗಡ ಆತನ ಜೊತೆ ಜೊತೆಯಾಗಿ ಸಂಚರಿಸ್ತಾರೆ. ನಾನು ಕಳಿಸೋ ನನ್ನ ಆತ್ಮ ನಿಮ್ಮ ಸಹಾಯಕ್ಕಾಗಿಯೇ ಎಂಬುದಾಗಿ ಕರ್ತನಾದ ಯೇಸು ಸ್ವಾಮಿ ಹೇಳಿದರು. ಆತನ ಆತ್ಮ ನಮಗೆ ಸಹಾಯ ಮಾಡುವಾಗ ನಾವು ಯಾವ ಮನುಷ್ಯರ ಸಹಾಯ ಬೇಡ. ಪ್ರಿಯರೇ ಪ್ರಾರ್ಥಿಸಿ, ಪ್ರೀತಿಯಿಂದ ಕರ್ತನನ್ನು ಕರೀರಿ. ದೇವರ ಅದ್ಭುತ ಸ್ವರೂಪನು ನಿಮ್ಮ ಜೀವಿತದಲ್ಲಿಂದ ಅದ್ಭುತ ಮಾಡ್ತಾರೆ. ಆಲೋಚನಾ ಕರ್ತನು ಆಲೋಚನೆ ಕೊಟ್ಟು ನಡೆಸ್ತಾರೆ. ನಿತ್ಯನಾದ ತಂದೆ ಪ್ರತಿ ದಿನ ನಿಮ್ ಜೊತೆಲಿರ್ತಾರೆ. ಪರಾಕ್ರಮಳ ದೇವರು ನಿಮಗಾಗಿ ಯಾವ ಶತ್ರುಗಳು, ಯಾವ ವೈರಿಗಳು ಹೋರಾಡ್ತಾ ಇದ್ದಾರೋ ಎಲ್ಲ ಅಂಧಕಾರ ಕ್ರಿಯೆ, ಎಲ್ಲ ಪಿಚಾಚಿ ಕ್ರಿಯೆ, ಎಲ್ಲ ಮಾಟ ಮಂತ್ರ ಶಕ್ತಿಯ ಕ್ರಿಯೆಗಳು ಇಂದು ಲಯ ಮಾಡಿ ಆತನು ಪರಾಕ್ರಮದಿಂದ ಹೋರಾಟ ಮಾಡಿ ನಿಮಗೆ ಜಯವನ್ ತಂದು ಕೊಡ್ತಾರೆ.
ಅಷ್ಟು ಮಾತ್ರ ಅಲ್ಲ, ಆತನ ಹೆಸರು ಸಮಾಧಾನ ಪ್ರಭು. ಸಮಾಧಾನ ನಿಮ್ಮ ಕುಟುಂಬದಲ್ಲಿ, ಸಮಾಧಾನ ಸಮಾಧಾನ ಪ್ರಭು ಪವಿತ್ರಾತ್ಮ ದೇವರು ನಿಮ್ಮ ಜೊತೆಯಲ್ಲಿ ದಿನ ಬರ್ತಾ ಇದ್ದಾರೆ. ನೀವು ಎಂದೂ ಅರಿಯದ ಸಮಾಧಾನ ಶಾಂತಿ ನಿಮ್ಮ ಹೃದಯದಲ್ಲಿ ಆಳ್ವಿಕೆ ಮಾಡುತ್ತೆ. ಅದಕ್ಕಾಗಿನೇ ಏಸಪ್ಪ ನಮಗೋಸ್ಕರ ಆತನೇಳಿ, ನಾನು ಹೋಗಿ ನನ್ನ ಆತ್ಮವನ್ನು ನಿಮ್ಮ ಬಳಿಯಲ್ಲಿ ಕಳಿಸಿಕೊಡ್ತೇನೆ. ಪರಿಶುದ್ಧ ಆತ್ಮ ದೇವರು ಬಂದಿದ್ದಾರೆ, ಆತ ಎಲ್ಲರನ್ನು ತುಂಬಿದ್ದಾರೆ, ಎಲ್ಲರ ಮೇಲೆ ಇಳಿತಾ ಇದ್ದಾರೆ. ಕಡೆಯ ದಿವಸಗಳು ಒಬ್ಬರನ್ನು ಬಿಡ್ತಾ ಇಲ್ಲ. ಅಪೇಕ್ಷೆ ಪಡುವ ನೀವು, ಆಸೆ ಪಡುವ ನೀವು, ಯಾರಾದರೂ ಸರಿ, ಎಲ್ಲ ಮನುಷ್ಯರ ಮೇಲೆ ಕರ್ತನು ತನ್ನ ಆತ್ಮವನ್ನು ಸುರಿಸ್ತಾ ಇದ್ದಾರೆ. ಆತನ ಪವಿತ್ರ ಆತ್ಮನನ್ನ ನಾವು ಹೊಂದಿಕೊಳ್ಳೋಣ, ಬಲವನ್ನು ಹೊಂದಿಕೊಳ್ಳೋಣ. ಅಪೇಕ್ಷೆ ಪಡ್ರಿ, ಆಸೆ ಪಡ್ರಿ, ಆತನನ್ನ ಭಯಭಕ್ತಿಯಿಂದ ಕರ್ತನನ್ನು ಕೇಳ್ರಿ. ದೇವನೇ ನನ್ನನ್ನು ಅಭಿಷೇಕಿಸು ಅಪ್ಪ. ಸಂಶೋನನ ಮೇಲೆ ನಿನ್ನ ಆತ್ಮ ಎಳೆಯುವಾಗ ಎಂಥ ಒಂದು ಅದ್ಭುತ, ಆ ಒಂದು ಸಿಂಹವನ್ನ ಹೋತ ಮರೆಯಂತೆ ಸೀಳಿ ಬಿಸಾಕಿ ಬಂದೆ. ಹಾಗೆ ನನ್ನ ಚೀತದಲ್ಲಿ ಓ ಸೈತಾನನ ಆರ್ಭಟಿಸ್ಕೊಂತಿರ್ತಾ ಇದ್ದಾನೆ. ಈತನ ಸೋಲಿನಲ್ಲಿರ್ಬೇಕು, ಇವನು ಸಾಲದಲ್ಲಿರ್ಬೇಕು, ಇವನು ಒಂದು ನೋವಿನಲ್ಲಿರ್ಬೇಕು, ಚಿಂತೆಯಲ್ಲಿರ್ಬೇಕು, ವ್ಯಾಧಿಗ್ರಸ್ತರಾಗಿ ಬಿದ್ದಿರ್ಬೇಕಂತ ವಿಚಾರಿಸಿ ಅನೇಕ ವ್ಯಾಧಿಗಳನ್ನ, ಅನೇಕ ಚಿಂತೆಯನ್ನ ತಂದೊಡ್ಡು ಮನುಷ್ಯರ ಮಧ್ಯದಲ್ಲಿ ಅನೇಕ ರೀತಿಯ ನೋವನ್ನುಂಟು ಮಾಡಿ ಸಮಾಧಾನ ಇಲ್ಲದ ಜೀವಿತವನ್ನ ಕೊಡ್ತಾ ಇರ್ಬೇಕಾದ್ರೆ ದೇವರು ಒಂದು ಕಡೆ ದೊಡ್ಡ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಕಡೆಯ ದಿವಸದಲ್ಲಿ ನನ್ನ ಆತ್ಮ ಎಲ್ಲ ಮನುಷ್ಯರ ಮೇಲೆ ಸುರಿಸ್ತೇನಂತ. ಅವನು ಮನುಷ್ಯರೊಳಗೆ ಜಗಳವನ್ನ ತಂದುಡ್ತಾ, ಅವ ಸಮಾಧಾನ ಇಲ್ಲದಂತೆ ಕುಟುಂಬ ಜೀವಿತದಲ್ಲಿ ನೆಮ್ಮದಿ ಇಲ್ಲದಂತೆ ಆತನು ಜಗಳ ಹಾಕ್ತಾ ಇರ್ಬೋದು. ಆದ್ರೆ ದೇವರ ಆತ್ಮ ನಿಮ್ಮ ಮೇಲೆ ಈಗ ಪಕ್ಕನೆ ಬರುವಾಗ ದೈವಿಕ ಶಾಂತಿ ಸಮಾಧಾನ ನಿಮ್ಮ ಕುಟುಂಬವನ್ನ, ನಿಮ್ಮ ಹೃದಯವನ್ನ ಇಂದಿನಿಂದ ಆಳ್ವಿಕೆ ಮಾಡುತ್ತೆ. ಎಲ್ಲ ಹೊಸತನದಿಂದ ಎಲ್ಲವೂ ಹೊಸದಾಗುತ್ತೆ ಪ್ರಿಯರೇ. ನಂಬಿಕೆ ಇಲ್ಲಿ ಯೋಹಾನ 11 ಅಧ್ಯಾಯದಲ್ಲಿ 40 ವಾಕ್ಯ ಕರ್ತ ನೀಡಿದ್ರು, ನೀನು ನಂಬಿದರೆ ದೇವರ ಮಹಿಮೆಯನ್ನ ಕಾಣ್ತೀಯ. ನೀನು ನಂಬಿಕೆ ಇಟ್ರೆ ದೇವರು ಮಹಿಮೆಯ ಕಾರ್ಯಗಳನ್ನು ಮಾಡ್ತಾರೆ. ನಂಬಿದವರಿಗೆ ಕರ್ತನು ಎಂದು ಕೈ ಬಿಡುವುದಿಲ್ಲ. ನೀ ನಂಬಿಕೆ ಇಡು, ದೊಡ್ಡ ಕಾರ್ಯಗಳು ನಡೆಯುತ್ತೆ. ನಂಬಿಕೆ ಇಡು, ಹಿಂದೆ ಪವಿತ್ರಾತ್ಮನ ಅಭಿಷೇಕ ನಿನ್ನ ಮೇಲೆ ಬರುತ್ತೆ. ನಂಬಿಕೆಯಿಂದ ಪ್ರಾರ್ಥಿಸು, ವ್ಯಾಧಿ ನೀಗುತ್ತೆ. ನಂಬಿಕೆಯಿಂದ ಪ್ರಾರ್ಥಿಸು, ಕಷ್ಟಗಳು ತೀರಿ ಹೋಗುತ್ತೆ. ನಂಬಿಕೆಯಿಂದ ಇರು, ಯೇಸುವೇ ಇಂದು ನನ್ನ ಜೀವಿತದ ಚಿಂತೆ ದುಃಖ ವೇದನೆ ಓ ಎಲ್ಲ ದುಷ್ಟನ ಕಾರ್ಯಗಳು ತೆಗೆದುಹಾಕು ಸ್ವಾಮಿ. ನಾನು ನಿನ್ನ ನಂಬಿಕೆ ಇಟ್ಟಿದ್ದೇನೆ, ನಾನು ನಂಬಿಕೆಯಿಂದ ಪ್ರಾರ್ಥಿಸ್ತಾ ಇದ್ದೇನೆ. ನಿನ್ನ ಆತ್ಮನ ಬಲ ನನಗೆ ಬೇಕು ದೇವ್ರೆ. ನಿನ್ನ ಅಪೇಕ್ಷೆ ಪಡುವ ಆ ಆಲೋಚನೆ ಮಾಡ್ತಾ ಇದೆಯೋ, ಆ ಅಪೇಕ್ಷೆಯಿಂದ ಪ್ರೀತಿಯಿಂದ ಹೃದಯದಲ್ಲಿ ಆಮಂತ್ರಿಸು. ದೇವರಿದ್ದಾರೆ, ನೀನು ನಂಬಿದರೆ ಹಿಂದೆ ದೇವರ ಮಹಿಮೆಯನ್ನ ಕಾಣ್ತೀಯ. ಇವತ್ತೇ ಈಗಲೇ ಅದು ಕ್ಷಣ ಮಾತ್ರದಲ್ಲಿ ನೋಡಿ, ಸಂಶೋಧನ ಮೇಲೆ ಪವಿತ್ರಾತ್ಮ ಹೇಳಿದ ಒಂದು ಬಹಳ ಸಮಯ ಇಲ್ಲ, ಪಕ್ಕನೆ ಕ್ಷಣ ಮಾತ್ರದಲ್ಲಿ ದೇವರು ನಮ್ಮನ್ನು ಆವರಿಸಿಕೊಳ್ತಾರೆ. ಕ್ಷಣ ಮಾತ್ರದಲ್ಲಿ ಪವಿತ್ರಾತ್ಮನ ಎಳೆದು ಬಂದು ನಮ್ಮ ಬಿಡುಗಡೆ ತರ್ತಾರೆ, ಅದ್ಭುತ ಮಾಡ್ತಾರೆ. ಆ ಅದ್ಭುತ ಆಶೀರ್ವಾದ ನಿಮಗೆ ಬೇಕಾಗಿದೆಯೋ? ಇಂದು ನಿಮ್ಮ ಹೃದಯದ ಕಣ್ಗಳು ತೆರೆಯಲ್ಪಟ್ಟಿದೆಯೋ? ಕರ್ತನಿಗಾಗಿ ಹೃದಯದಲ್ಲಿ ಆಮಂತ್ರಿಸ್ತಾರ ದೇವರನ್ನ? ಓ ಕರ್ತನೇ, ಪವಿತ್ರಾತ್ಮನೇ, ನನಗೆ ನಿನ್ನ ಅಭಿಷೇಕ ಬೇಕು. ಈ ಕಡೆ ದಿವಸ ಕಠಿಣ ದಿನಗಳು, ಕಠಿಣವಾದ ಕಾರ್ಯಗಳು, ಕಠಿಣವಾದ ಯಾರು ಗುಣ ಮಾಡಲಾಗದಂತಹ ವ್ಯಾಧಿಗಳು ಬರ್ತಾ ಇರುವಾಗ ದೇವನೇ ನನ್ನ ಕ್ಷಮಿಸು. ನನ್ನ ಎಲ್ಲ ಅಪರಾಧ, ನನ್ನ ಎಲ್ಲ ತಪ್ಪು, ನನ್ನ ಎಲ್ಲ ಪಾಪಗಳನ್ನ ನಿನ್ನ ರಕ್ತದಿಂದ ತೊಳೆದಿದೀಯ. ನನ್ನಿಂದು ಶುದ್ಧಿ ಮಾಡು, ನನ್ನ ಗುಣಪಡಿಸು, ನನ್ನ ಬಲಪಡಿಸು. ಇದೊಂದೇ ಒಂದು ಜೀವಿತ, ಮತ್ತೆ ಸ್ವಾಮಿ ನಾನು ಈ ಭೂಮಿ ಮೇಲೆ ಬರೋದಿಲ್ಲ. ದೇವನೇ ಈ ಜೀವಿತ ಒಂದು ಅಮೂಲ್ಯವಾದ ಜೀವಿತ ಆಗ್ಬೇಕು, ಒಂದು ಆಶೀರ್ವಾದದ ಜೀವಿತ ಬರಬೇಕು. ನನ್ನ ಆಶೀರ್ವದಿಸು. ಕೇಳ್ತಾ ಇದ್ದೀರೋ, ಕರ್ತನು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾ ಇದ್ದಾರೆ ನೋಡಿ. ಯೆಶಾಯ 32 ಅಧ್ಯಾಯದಲ್ಲಿ 15 ವಾಕ್ಯದಲ್ಲಿ ಕರ್ತನು ಹೇಳಿದ್ರು, ಬಳಿಕ ಉನ್ನತ ಲೋಕದಿಂದ ದಿವ್ಯಾತ್ಮ ಧಾರೆಯು ನಮ್ಮ ಮೇಲೆ ಸುರಿಯಲ್ಪಡುವುದು, ಆಗ ಅರಣ್ಯವು ತೋಟವಾಗುವುದು. ಇಷ್ಟು ಒಂದು ಅದ್ಭುತ. ಪವಿತ್ರಾತ್ಮ ಬರುವಾಗ ಕಾಡಾಗಿರುವಂತಹ ಒಂದು ಸ್ಥಳ ತೋಟವಾಗಿ ಮಾರ್ಪಡುತ್ತೆ, ಒಂದು ಎದೇ ತೋಟವಾಗಿ ನೋಡಿ. ಜೀವದ ನದಿಯದು ಪವಿತ್ರಾತ್ಮನು ಹರಿದು ಬರುವಾಗ ಎಲ್ಲ ಕಾಡಾಗಿ ಬರುಡಾಗಿರುವಂತಹ ನಿಮ್ಮ ಜೀವಿತ ಇಂದು ತೋಟವಾಗಿ ಮಾರ್ಪಡುತ್ತೆ.
ಸಮೃದ್ಧಿಯಿಂದ ತುಂಬ್ತೀರಾ. ಎಲ್ಲ ಸಾಲದ ಸಮಸ್ಯೆ ನಿಮ್ಮನ್ನು ಬಿಟ್ಟೋಗುತ್ತೆ, ಕಷ್ಟಗಳು ಬಿಡುಗಡೆ, ಎಲ್ಲ ವ್ಯಾಧಿಗಳು ಬಿಡುಗಡೆ, ಸಂತೋಷ ಉಕ್ಕಿ ಹರಿಯುತ್ತೆ. ಈ ಜೀವ ನದಿ, ಈ ಪವಿತ್ರಾತ್ಮನ ನದಿ ಎಲ್ಲಿ ಹರಿದು ಬರುತ್ತೋ ಆ ಸ್ಥಳ ಸಮೃದ್ಧಿಯಾಗಿ, ಆ ಸಮೃದ್ಧಿಯಾದಂತ ಕುಟುಂಬವಾಗಿ ಕರ್ತನ ಮಾರ್ಪಡಿಸ್ತಾ ಇದ್ದಾರೆ. ಇಂದು ನಿಮ್ಮ ಕುಟುಂಬ ಒಂದು ಸಂತೋಷದ ಕುಟುಂಬವಾಗಿ, ಸಮಾಧಾನದ ಕುಟುಂಬವಾಗಿ, ಸಂತೋಷದ ಕುಟುಂಬವಾಗಿ ಮಾರ್ಪಡ್ತಾ ಇದೆ. ಅಪೇಕ್ಷೆ ಇದೆಯಾ? ದೇವರನ್ನ ಆಮಂತ್ರಿಸ್ತೀರ? ನಿಮ್ಮ ಹೃದಯದಲ್ಲಿ ಪವಿತ್ರಾತ್ಮನನ್ನ ಕರೀತಾ ಇದ್ದೀರಾ? ನನ್ನೊಂದಿಗೆ ಸೇರಿ ಪ್ರಾರ್ಥಿಸಿ. ಈ ದಿನ ದೇವರ ಅಚ್ಚರಿ ಪಡೋ ಕಾರ್ಯಗಳು ನಡೆಸ್ತಾರೆ. ಸರ್ವಶಕ್ತನ ದೇವರೇ, ಸ್ವಾಮಿ, ನಿನ್ನ ಪ್ರಿಯ ಮಕ್ಕಳು ರಾಜ, ಈ ದಿನ ಈ ವಾಕ್ಯ ಸಂದೇಶವನ್ನ ಕೇಳಿ ನನ್ನೊಂದಿಗೆ ಸೇರಿ ವಿಧೇಯರಾಗಿಯೂ ನಂಬಿಕಸ್ಥರಾಗಿಯೂ ಪ್ರೀತಿಯಿಂದ ನಿನ್ನ ಸ್ವಾಮಿ ಹೃದಯದಲ್ಲಿ ಆಮಂತ್ರಿಸ್ತಾ ಇದ್ದಾರೆ. ಯೆಸಾಯ, ನಿನ್ನ ಕಲ್ವಾರ್ ರಕ್ತ ಸಕಲ ಪಾಪವನ್ನು ತೊಳೆದು ಶುದ್ಧಿ ಮಾಡಿದ ರಕ್ತ ಅಪ್ಪ. ಒಂದು ಯೋಹಾನ 1:7 ವಾಕ್ಯದ ಪ್ರಕಾರ, 1 ಯೋಹಾನ 2:2 ವಾಕ್ಯದಂತೆ, ಪರಿಶುದ್ಧನ ದೇವ್ರೇ, ಎಲ್ಲ ಪಾಪಿಗಳನ್ನ ತೊಳೆದಂತ ನಿನ್ನ ಅಮೂಲ್ಯವಾದ ನಿರ್ಮಲವಾದ ರಕ್ತ ಅವರ ಮೇಲೆ ಸುರಿಸು. ಈಗ ಶುದ್ಧಿಯಾಗಿ, ಶುದ್ಧಿ ಮಾಡು ದೇವ್ರೇ, ಸಕಲ ಜನರು ಶುದ್ಧರಾಗಲಿ, ನಿಮ್ಮ ಪರಿಶುದ್ಧ ರಕ್ತದಿಂದ ತೊಳೆಯಲ್ಪಡಲಿ. ಯೆಸಾಯ, ಅವರ ಮೇಲೆ ನಿನ್ನ ಹಸ್ತ ಇಡು ತಂದೆ, ನಿನ್ನ ಪವಿತ್ರವಾದ ಆತ್ಮ ಅವರ ಮೇಲೆ ಇಳಿಯಲಿ. ನಾನು ಹೋಗಿ ನನ್ನ ಆತ್ಮವನ್ನ ಕಳಿಸಿಕೊಡುತ್ತೇನೆ ದೇವ. ದೇವನೇ, ನಿನ್ನ ಆತ್ಮನು, ಕರ್ತನೆ ಪರಿಶುದ್ಧವಾದ ಆತ್ಮನು ದೇವ ನೀನು ಕಳಿಸಿಕೊಟ್ಟೆ ಸ್ವಾಮಿ. ಅಪೊಸ್ತಲರ ಕೃತ್ಯ 2:2 ವಾಕ್ಯದ ಪ್ರಕಾರ, ದೇವರ ನಿನ್ನ ಆತ್ಮನು ಇಳಿದು ಬಂದರು ಸ್ವಾಮಿ. ಈಗ ಕರ್ತನೆ ಎಲ್ಲಾ ಕಡೆ ದಿವಸ, ಅಪೊಸ್ತಲರ ಕೃತ್ಯ 2:17 ವಾಕ್ಯದಂತೆ, ಕಡೆಯ ದಿವಸದಲ್ಲಿ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನ ಸುರಿಸುವೆನೊಂದ ದೇವನೇ. ನೀನು ಎಲ್ಲ ಮನುಷ್ಯರನ್ನ ಬಲ್ಲವರು ರಾಜನೇ ಅಪ್ಪ. ಅವರು ಈ ಒಂದು ಕಾರ್ಯಕ್ರಮ ನೋಡ್ತಾ ಇದ್ದಾರೆ, ಈ ವಾಕ್ಯ ಸಂದೇಶವನ್ನು ಅವ್ರು ಕೇಳ್ತಾ ಇದ್ದಾರೆ, ಅವ್ರ ಆಲೋಚನೆ ಮಾಡ್ತಾ ಇರ್ಬೋದು. ಪ್ರಭು ದೇವರೇ, ಇದು ಸಾಧ್ಯವಾ? ಓ, ನನ್ನ ಮೇಲೆ ಪವಿತ್ರಾತ್ಮರು ಬರ್ತಾರ? ನಾನು ಒಂದು ಪರಿಶುದ್ಧನ, ಇಂದು ನಾನು ಆತ್ಮ ಬರೀತಳಾಗ್ತೀನೋ ದೇವರೇ? ನಾನೊಂದು ಪಾಪಿಯು, ನಾನು ಒಂದು ಕೆಟ್ಟದರ ಮೇಲೆ ಮನಸ್ಸಿಟ್ಟಿದ್ದೇನೆ ದೇವರೇ. ಅವರು ಆಲೋಚಿಸ್ತಾ ಇದ್ದಾರೆ, ನಿನ್ನ ರಕ್ತದಿಂದ ಅವರನ್ನ ತೊಳೆದು ಬಿಡು, ನಿನ್ನ ಆತ್ಮ ಅವರ ಮೇಲೆ ಇಳಿಯಲಿ, ನಿನ್ನ ಪರಿಶುದ್ಧ ಆತ್ಮನ ಮಳೆ ಅವರ ಮೇಲೆ ಸುರಿಸಲ್ಪಡಲಿ. ಕರ್ತನೆ, ಅವರು ಮಾರ್ಪಡಲಿ ರಾಜ, ಮಾರ್ಪಡಲಿ ಯೇಸುವೆ. ತಂದೆ, ನಿನ್ನ ಆತ್ಮ ಈಗ ನೀನು ಸುರಿಸುತ್ತಾ ಇದ್ದೀರಿ. ಸ್ತೋತ್ರ. ಥ್ಯಾಂಕ್ ಯು ಹೆವನ್ಲಿ ಫಾದರ್. ಲಾರ್ಡ್, ಯು ಫಿಲ್ ಅಪ್ ಯುವರ್ ಹೋಲಿ ಸ್ಪಿರಿಟ್, ಫಿಲ್ ಯುವರ್ ಮೈಟಿ ಪವರ್. ಲಾರ್ಡ್, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿಕೊಳ್ಳುವಿರಿ ದೇವ. ಎಲ್ಲರ ಮೇಲೆ ನಿನ್ನ ಆತ್ಮನ ಮಳೆ ಸುರಿಯಲಿ ರಾಜ, ಅವರು ಬಲ ಹೊಂದಲಿ. ಎಲ್ಲ ಚಿಂತೆ, ದುಃಖ, ವೇದನೆ, ವ್ಯಾಧಿ ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗ್ಲಿ ಆ ಶರೀರದಿಂದ. Come out and leave Jesus' name. Or devil spirit, witcher of power, come out and leave Jesus' name. I command you in the name of Jesus' name. Leave. Bidu aashariragadana. Kartane akutumavana bhadisuruva dushta atma. Bidale yesuvina namadali. Tande avara kutumba samadhana barali. Chanti nelesali raja. Ellara mele nina atma surisalpadali. Fill your spirit, Lord. Fill your mighty power, Lord. Abhisheka hatti uriyali rajane. ತಂದೆ, ಎಲ್ಲರ ಮೇಲೆ ನಿನ್ನ ಆತ್ಮ ಈಗ ಸುರಿಸುತ್ತಾ ಇದೆಯಾ? ಸ್ತೋತ್ರ ಪವಿತ್ರಾತ್ಮ ದೇವರೇ, ನೀನೀಗ ಬಿಡುಗಡೆ ಕೊಡುತ್ತಾ ಇರೋದ ಸ್ತೋತ್ರ. ಅವರ ನೀನ್ ಮುಟ್ಟುತ್ತಾ ಇರೋದ ಸ್ತೋತ್ರ. ಅವರ ಮೇಲಿರುವಂತ ಎಲ್ಲ ದುಷ್ಟನ ಕಾರ್ಯಗಳು ಲಯ ಮಾಡ್ತಾ ಇರೋದಕ್ಕಾಗಿ ಸ್ತೋತ್ರ. ಸ್ತೋತ್ರ ತಂದೆಯೇ. ಪಾರ್ಶ್ವ ರೋಗಿಗಳು ಎದ್ದು ನಡೆದಾಡಲಿ ರಾಜ. ನಿನ್ನ ಅದ್ಭುತ ಶಕ್ತಿಯವರ ಮೇಲಿಡಿಯಲಿ, ನಿನ್ನ ಗುಣಪಡಿಸುವ ಶಕ್ತಿಯವರ ಮೇಲಿಡಿಯಲಿ ದೇವನೇ. ರಣ ಕಾಯಿಲೆಗಳು ಗುಣವಾಗಲಿ, ನಿನ್ನ ಮೇಲೆ ಅವ್ರಿಗೆ ನಂಬಿಕೆ ಬರಲಿ ರಾಜ. ನೀವು ವಾಗ್ದಾನ ಮಾಡಿದ್ದೀರಿ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಎಂಬುದಾಗಿ. ಅಪ್ಪ, ಅವರ ನಂಬಿಕೆ ಹೆಚ್ಚಿಸು, ಅವರ ನಂಬಿಕೆ ಹೆಚ್ಚಿಸು. ಈಗ ಅದ್ಭುತ ನಡೆಯಲಿ ಯೇಸುವಿನ ನಾಮದಲ್ಲಿ. ನಿನ್ನ ಅದ್ಭುತ ಸ್ವರೂಪನು ಸ್ವಾಮಿ, ಅದ್ಭುತ ಮಾಡು ಯೆಸಾಯ. ಈಗ ಅವರ ಗುಣವಾಗಲಿ, ಸ್ವಸ್ಥರಾಗಲಿ, ನಿನ್ನ ಅದ್ಭುತ ಹೊಂದಿಕೊಳ್ಳಲಿ, ಆಶೀರ್ವಾದ ಹೊಂದಿಕೊಳ್ಳಲಿ. ದೇವರವರು ಏನೇನು ಬೇಡುತ್ತಿದ್ದಾರೋ ಸ್ವಾಮಿ ಅಪ್ಪ, ಅದೆಲ್ಲವನ್ನು
ಒದಗಿಸಿಕೊಡು, ಅವರ ಹೊಸ ಕಾರ್ಯಗಳು ನಡೆಯಲಿ, ಉತ್ತಮ ಕೆಲಸ ಕಾರ್ಯಗಳ ಮಾರ್ಗ ತೆರೆಯಲಿ, ವ್ಯಾಪಾರ ಅಭಿವೃದ್ಧಿ ಆಗಲಿ, ಆಶೀರ್ವಾದ ಹೊಂದಲಿ, ಅವರ ಅನೇಕ ಜನರಿಗೆ ಸಾಲ ಕೊಡುವಂತ ವ್ಯಕ್ತಿಗಳಾಗಿ ಮಾರ್ಪಡಲಿ, ಅವರ ಸಾಲದ ಕೈಗಳನ್ನು ಮುಟ್ಟೋ ದೇವರೇ, ಇನ್ನು ಮುಂದೆ ಅವರು ಬೇಡುವರಲ್ಲ ಸ್ವಾಮಿ, ಕೊಡುವಂತ ವ್ಯಕ್ತಿಯಾಗಿ ಮಾರ್ಪಡಿಸ್ತಾ ಇದೆಯಾ. ಸ್ತೋತ್ರ ದೇವನೇ, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಈ ಅದ್ಭುತ ಮಾಡಿದ ದೇವನೇ ಸ್ತೋತ್ರ. ನಿನ್ನ ಮಾತುಗಳ ಹೃದಯ ಮುದ್ರಿತವಾಗಲಿ, ಎಲ್ಲರ ಮೇಲಿನ ಆತ್ಮ ಸುರಿಸಲ್ಪಡುತ್ತಾ ಇರದ ಸ್ತೋತ್ರ. ನಿನಗೆ ಈ ಮಹಿಮೆ ಸಲ್ಲಿಸ್ತೇವೆ ರಾಜ, ನೀನು ಅದ್ಭುತ ಮಾಡಿಬಿಟ್ಟಿದ್ಯ ಸ್ತೋತ್ರ. ಅವರ ಜೀವಿತದ ಆಶೀರ್ವಾದ ಕೊಟ್ಟಿದ್ಯ ಸ್ತೋತ್ರ, ಅವ್ರ ಕುಟುಂಬದ ಸಮಾಧಾನ ಕೊಟ್ಟಿದ್ಯ ಸ್ತೋತ್ರ, ಹೇಗೆ ನಡೆಯಬೇಕು ಆಲೋಚನೆ ಕೊಟ್ಟು ನಡೆಸ್ತಾ ಇದೆಯ ಸ್ತೋತ್ರ ಅಪ್ಪ. ಎಲ್ಲ ಸ್ವಾಮಿ ವಿದ್ಯಾರ್ಥಿನಿಯರಿಗಾಗಿ ಸ್ವಾಮಿ, ಒಂದೊಂದು ಸ್ವಾಮಿ ಅಪ್ಪ ಯವನಸ್ಥ ಮಕ್ಕಳು ಕರ್ತನೆ ಬಿದ್ದು ಹೋಗಿದ್ದಾರೋ ಕರ್ತನೆ ಮುಟ್ಟು, ಪಕ್ಕನೆ ಅವರಿಗೆ ದಿವ್ಯ ದರ್ಶನವಾಗಲಿ. ನಿನ್ನ ದಿವ್ಯ ದರ್ಶನದಿಂದ ಮಾರ್ಪಡಿಸು, ಅವರ ಕೆಟ್ಟ ಮಾರ್ಗಗಳನ್ನು ಬಿಟ್ಟು ನಿನ್ನ ಕಡೆ ತಿರುಗಿಕೊಳ್ಳಲು ಯೇಸುವಿನ ನಾಮದಲ್ಲಿ. ಶುದ್ಧರಾಗಲಿ, ಉತ್ತಮರಾಗಲಿ, ಆಶೀರ್ವದಿಸು ತಂದೆ. ಬ್ಲೆಸ್ ಮಾಸ್ಟರ್ ಜೀಸಸ್ ನೇಮ್, ಯೇಸುವಿನ ನಾಮದಲ್ಲಿ. ತಂದೆ, ನಿನ್ನ ಆಶೀರ್ವಾದ ಮಾಡಿದ್ದಕ್ಕ ಒಂದನೆ, ಬಿಡುಗಡೆ ಕೊಟ್ಟಿದ್ದಕ್ಕ ಒಂದನೆ, ನಿನಗೆ ಈ ಮಹಿಮೆ ಸಲ್ಲಿಸ್ತೇವಪ್ಪ. ಜೀವವುಳ್ಳ ಯೇಸು ಕ್ರಿಸ್ತ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ ಸ್ವರ್ಗೀಯ ತಂದೆ ಆ ದೇವರೇ, ಆಮೀನ್. ನೀನು ನಿಲ್ಲು ರಾಜ, ನಿನ್ನೇ ನೀನೇ ಸ್ತಂಭವಾಗಿರು ದೇವರೇ, ನಿನ್ನ ಕರಗಳು ಒಪ್ಪಿಸ್ತಾ ಇದ್ದೇನೆ. ಆಲಯದ ಆರಂಭ ಅಂತ್ಯ ನಿನ್ನದು ದೇವರೇ, ನಿನ್ನ ಅಮೂಲ್ಯ ಹಸ್ತದಲ್ಲಿ ಒಪ್ಪಿಸ್ತಾ ಇದ್ದೇನಪ್ಪ. ನೀನು ಆರಂಭಿಸು, ನೀನು ಮುಕ್ತಾಯಗೊಳಿಸು, ಅದು ಸುಂದರವಾಗಿ ಸ್ವಚ್ಛಂದವಾಗಿ ಮಾರ್ಪಡಲಿ ದೇವರೇ. ತಂದೆಯೇ ನೀನು ಆಶೀರ್ವದಿಸು ಅಪ್ಪ, ಈ ಆಲಯ ವೈಭವದಿಂದ ತುಂಬಲಿ ರಾಜ, ಆಶೀರ್ವಾದ ತುಂಬಲಿ ಯೇಸುವಿನ ನಾಮದಲ್ಲಿ. ಪ್ರಿಯರೇ, ಈ ಎಲ್ಲ ದೇವರ ವಾಕ್ಯಗಳನ್ನು ಧ್ಯಾನಿಸಿದ ನಮಗೆ ಕರ್ತ ನಿಶ್ಚಯ ಇಂದು ಆಶೀರ್ವದಿಸಿದ್ದಾರೆ. ಈ ಎಲ್ಲ ಆಶೀರ್ವಾದ ನಿಮ್ಮದಾಗಿಸ್ಕೊಂಡಿದ್ದೀರಾ? ನಾನು ನಂಬಿಕೆಯಿಂದ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ದೇನೆ. ದೇವರು ತುಂಬ ಒಳ್ಳೆಯವರು, ಏಸಪ್ಪ ಪ್ರತಿಯೊಬ್ಬರ ಬೇಡಿಕೆನ ಈಡೇರಿಸ್ತಾರೆ. ಪ್ರಿಯರೇ, ಈ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಯನ್ನು ನಿಮಗಾಗಿಯೂ ಕೂಡ ನಾವು ಸದಾ ಪ್ರಾರ್ಥಿಸೋರಾಗಿದ್ದೇವೆ. ನೀವು ನಿಮ್ಮ ಪ್ರಾರ್ಥನೆ ಬೇಡಿಕೆಗಳನ್ನು ನಮ್ಮ ಫೋನ್ ಕಾಲ್ ಮೂಲಕ, ಲೆಟ್ರಸ್ ಮೂಲಕ, ಮತ್ತು ನಮ್ಮ ವಿಳಾಸ ಇಮೇಲ್ ಮೂಲಕ ನೀವು ಕಳಿಸ್ಬೋದು. ನಿಮಗಾಗಿ ಪ್ರತಿ ದಿನವೂ ಕೂಡ ನಾವು ಪ್ರಾರ್ಥಿಸ್ತೇವೆ. ನಿಮ್ಮ ಪ್ರಾರ್ಥನೆ ಅವಶ್ಯಕತೆಗಾಗಿ ಏಸು ಪ್ರಾರ್ಥನಾಲಯ ಕಡೂರ್ ಇಲ್ಲಿ ನೀವು ಸಂಪರ್ಕಿಸ್ಬೋದು. ನಮ್ಮ ವಿಳಾಸ ಮತ್ತು ನಮ್ಮ ಎಲ್ಲ ಅಡ್ರೆಸ್ಗಳನ್ನು ನೀವು ತೆರೆ ಮೇಲೆ ನೋಡ್ತೀರಾ. ಪ್ರತಿಯೊಬ್ಬರು ಕೂಡ ಈ ಒಂದು ಪ್ರಾರ್ಥನೆ ಬೇಡಿಕೆಗಳನ್ನು ನಮಗೆ ಬರೆದು ಕಳಿಸಿ. ನಿಶ್ಚಯ ನಾವು ನಿಮಗಾಗಿ ಯಾವಾಗಲೂ ಪ್ರಾರ್ಥಿಸ್ತೇವೆ ಪ್ರಿಯರೇ. ಹಾಗೆ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ಳೋದೊಂದು, ನಮ್ಮ ಸೇವೆ ಇವತ್ತು ಬಹಳ ಭಾರದಿಂದಲೂ ದೇವರ ಕೃಪೆಯಿಂದಲೂ ಇಷ್ಟು ಮೇಲೆ ಕರ್ತನು ನಡೆಸ್ತಾ, ಇಷ್ಟುವರೆಗೂ ನಮ್ಮನ್ನು ಕರ್ತನ ಕೈ ಬಿಡದೆ ನಡೆಸ್ತಾ ಬರ್ತಾ ಇದ್ದಾರೆ. ನಮ್ಮ ಸೇವೆಯಲ್ಲಿ ಅನೇಕ ಕೆಲಸ ಕಾರ್ಯಗಳು, ಸೇವಾ ಕಾರ್ಯಗಳು ವಿಸ್ತಾರವಾಗ್ತಾ ಇದೆ. ಅದಕ್ಕಾಗಿ ನಾವು ಒಟ್ಟಾಗಿ ಸೇರಿ ನಾವು ಸೇವೆ ಮಾಡೋಣ. ಸೇವೆಗೆ ಬೇಕಾಗುವಂಥ ಎಲ್ಲ ಅಗತ್ಯತೆ ಪೂರೈಕೆ ಬಹಳಷ್ಟು ಇರೋದ್ರಿಂದ ನೀವು ಕೂಡ ನಮ್ಮ ಸೇವೆ ಜೊತೆಯಿರಿ. ನಿಮ್ಮ ಕಾಣಿಕೆಯೊಂದಿಗೆ ನಮ್ಮ ಸೇವೆಯಲ್ಲಿ ಸೇರಿಕೊಳ್ಳ್ರಿ. ನಮ್ಮ ಜೊತೆ ನೀವು ಕೂಡ ಸೇವೆ ಮಾಡಿ. ನಿಮ್ಮ ಕಾಣಿಕೆಯಿಂದ ಕರ್ತನ ಸೇವೆ, ದೇವರ ಆ ರಾಜ್ಯವನ್ನು ನಾವು ಅಭಿವೃದ್ಧಿ ತರನ, ದೇವರ ರಾಜ್ಯ ಕಟ್ಟನ, ಒಟ್ಟಾಗಿ ಸೇರಿ ನಾವು ಸೇವೆ ಮಾಡೋಣ ಪ್ರಿಯರೇ. ನಮ್ಮ ಸೇವೆಗಾಗಿ ನಿಮ್ಮ ಎಲ್ಲ ಕಾಣಿಕೆಗಳನ್ನು ಸಲ್ಲಿಸಬೇಕಾಗಿ ನಾನು ಪ್ರೀತಿಯಿಂದ ನಮ್ರತೆಯಿಂದ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ.